ಮಡಿಕೇರಿ ನಗರ ಮತ್ತು ಜಿಲ್ಲಾದ್ಯಂತ ಏನದ ಸಾಕಷ್ಟು ದ್ವಾಮಿಗಳ ಕಾಟ ಸೊಳ್ಳೆ ಕಾಟದಿಂದ ಸಾಕಷ್ಟು ಜನ ತತ್ತರಿಸಿ ಹೋಗಿದ್ರು. ಜನ ಜಾನುವಾರು ಭಾಳ ಹೈರಾಣ ಆಗಿದ್ದರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹೋರಾಟದ ಎಚ್ಚರಿಕೆ ನೀಡಿದಾಗ ತಕ್ಷಣ ಎಚ್ಚೆತ್ತುಕೊಂಡು ನಗರಸಭೆ ಮತ್ತು ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯತ್ ಅಲ್ಲೆಲ್ಲೆಲ್ಲ ಏನದ ಸ್ವಚ್ಛತೆ ಚರಂಡಿ ತೆಗಿಲಾಗತ್ತಾರ ಮತ್ತು ಆ ಸ್ಪ್ರೇ ಮಾಡ್ಲಾಕತ್ತಾರ ಕೆಮಿಕಲನ್ನು ಮತ್ತು ಪಾಗಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಎರಡು ದಿವಸಲಿಂದ. ಇದು ನಾಮಕ ವ್ಯವಸ್ಥೆ ಕಾಟಾಚಾರಕ್ಕೆ ಮಾಡಬಾರ್ದು. ಎಲ್ಲೇನೊಂದಲ್ಲಿ ಮಾಡಿದ್ರಾಗಲ್ಲ, ಎಲ್ಲ ವಾರ್ಡ್ಗಳನ್ನು ಮಾಡಬೇಕು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಓಣಿಗಳಲ್ಲಿ ಒಡೆದು ಆ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಇದೇನು ಅಲ್ಲೆಲ್ಲೆಲ್ಲ ಗ್ರಾಮ ಪಂಚಾಯತ್ ಅಲ್ಲೆಲ್ಲ ಯಾರು ಒಡಿಲ್ಲಂದರೆ ಅದಕ್ಕೆ ನೇರ ಹೊಣೆಗಾರ ಅವರೇ ಆಗ್ತಾರೆ. ನನ್ನ ಅನಿಸಿಕೆ ಗ್ರಾಮದಲ್ಲಿರ್ತಕ್ಕಂಥ ನಗರದಲ್ಲಿಂದ ಯಾರೇ ಇಲ್ಲ, ಪ್ರತಿಯೊಬ್ಬರು ಎಲ್ಲರಿಗೂ ಫೋನ್ ಅದ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಕೇಸಿ ಅದನ್ನು ನೀವೆಲ್ಲ ಕಡೆಗೆ ಪಾಗಿಂಗ್ ಮಾಡಿಸಿ ಸ್ಪ್ರೇ ಮಾಡಿಸ್ಕೇಸಿ ಚರಂಡಿ ತೆಗೆಸ್ತಕ್ಕಂಥ ವ್ಯವಸ್ಥೆಗೆ ಎಲ್ಲರೂ ಮುಂದಾಗಬೇಕು. ಎಲ್ಲ ಕಡೆಗೆ ಸೊಳ್ಳೆ ನಿಯಂತ್ರಣ ಮಾಡೋದೇ ಅವರ ಕೆಲಸ ಆಗಬೇಕು. ಕಚೇರಿ ಸಮಯ ಮೀರಿ ಕೆಲಸ ಮಾಡಿ ನಿಯಂತ್ರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದೇ ನನ್ನ ಆಗ್ರಹ. ಇಲ್ಲದಿದ್ದರೆ ಇದು ಹೋರಾಟ ಇನ್ನು ಕಂಟಿನ್ಯೂ ಮುಂದುವರಿಸ್ತೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿನ್ನೆ ಔಷಧ ಹೊಡೆದಾರ, ಅದೇ ನಮ್ಗೆ ಸ್ವಲ್ಪ ಚೆನ್ನಾಗಿ ಆಯಿತು. ದ್ವಾಮಿ ಭಾಳ ಸತಾಸ್ತಾರೆ, ದ್ವಾಮಿಗೆ ಗಟರ್ ಗಿಟರ್ ತೆಗ್ದಾರಲ್ಲ, ಈಗ ನಮ್ಗೆ ಚೆನ್ನಾಗಿದ್ರೆ ಇನ್ನೊಂದು ಸರಿ ನೀವು ನಮ್ಗೆ ದ್ವಾಮಿದು ವ್ಯವಸ್ಥೆ ಮಾಡಿಕೊಡ್ಬೇಕು. ಉಮೇಶ್ ಕೆ ಮುದ್ದಾಳ ಅವರ ಕಚೇರಿಯಲ್ಲಿ ಸೊಳ್ಳೆಗಳ ಕಾಟಕ್ಕೆ ಸೊಳ್ಳೆ ಪರದೆ ಆಲ್ ಔಟ್ ಮತ್ತು ಸೊಳ್ಳೆಗಳ ಬ್ಯಾಟ್ ಹಿಡಿದುಕೊಂಡು ಪ್ರತಿಭಟನೆ ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚರಂಡಿ ಮತ್ತು ಫಾಗಿಂಗು ರಾಸಾಯನಿಕ ಸ್ಪ್ರೇ ಮಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ. ಇದೇ ರೀತಿ ಹೇಳಿದ ಕಡೆಯೆಲ್ಲ ಮಾಡೋದ್ರಿಂದ ಸೊಳ್ಳೆಗಳ ಕಾಟ ತಡೆಯಲಾಗದು. ಎಲ್ಲ ಕಡೆ ಕೂಡ ಇದೇ ಥರ ಕೆಲಸ ಮಾಡಿಕೊಂಡು ಸೊಳ್ಳೆಗಳ ತಡೆ ಹಿಡಿತವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.